ಮಗ ನಿರಂಜನ ಭಾಳ ಅತಿ ಆಯ್ತು ಕಣ, ಸೀನಿಯರ್ ಅಂತ ಸಿಕ್ಕಾಪಟ್ಟೆ ರ್ಯಾಗಿಂಗ್ ಮಾಡ್ತಾ ಇದ್ದಾನೆ. ಅವನಿಗೆ ಬೇಕಾಗಿದ್ದಲ್ಲ ನನ್ನ ಹತ್ರ ತರ್ಸ್ಕೊಂಡು ಆಮೇಲೆ ಕಾಟ ಕೊಡ್ತಿದ್ದಾನೆ ಕಣ. ಏನೇನ್ ತರಿಸ್ತಿದ್ದಾನೆ ನಿನ್ನ ಹತ್ರ? ಅವನ ಸಿಗರೇಟ್ ಚಿಂಗಮ್ ಎಲ್ಲ ತರಿಸ್ತಾನೆ, ಆಮೇಲೆ ತರ್ಲಿಲ್ಲ ಅಂದ್ರೆ ಹೊಡಿತಾನೆ ಕಣ. ಕ್ರೀಡಾಕೂಟ ತುಂಬಾ ಚೆನ್ನಾಗಿತ್ತಲ್ಲ, ಅಲ್ಲಿ ಒಳ್ಳೆ ಎಂಜಾಯ್ ಆಯ್ತು. ಇವತ್ ಸಂಜೆ ಪಾರ್ಟಿ ಮಾಡೋಣ. ಏನ್ ಪಾರ್ಟಿ ಮಾಡ್ತೀರಾ? ಏನ್ ಪಾರ್ಟಿ ಅಂತಂದ್ರೆ ಗುಂಡು ಎಣ್ಣೆ ತರ್ತಾನಲ್ಲ, ಎಣ್ಣೆ ತರ್ತಾನ. ಕುಡಿದ್ರೆ ಸಾಯುವಲ್ಲಿವರೆಗೂ ಕಷ್ಟ ಪಡ್ಬೇಕಾಗತ್ತೆ, ಮತ್ತೆ ನೀವು ಕುಡಿದ್ರೆ ಮಗನೇ ಪರಿಸರದ ಬಗ್ಗೆ ನೀನ್ ಇಷ್ಟು ಮಾತಾಡೋ ಅರ್ಧ ಬಾಟ್ಲಿ ನಿಮ್ ಜೊತೆ ಮಾತಾಡಿ ಏನ್ ಪ್ರಯೋಜನ? ವಾ 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 ವಾ, ಸೂಪರ. ಬರ್ರಿ ಅದೇ ಸಾಯತ್ತ. ಮಾತಾಡ್ಬೇಡ, ಮುಚ್ಕೊಂಡು ನೋಡು ಆಯ್ತಾ? ನಡಿಯ ಇದೆ ಮಗ. ಇವಾಗೆಲ್ಲ ಮಂಜ ಹೊಡೆದ್ರಂತೆ ಕೂತ್ಕೊಳ್ಳಲ್ಲ, ಏನು ಮಾತಾಡ್ತಾನಲ್ಲ, ನಾನೇ ದೊಡ್ಡದು, ನಂದೇ ಎಲ್ಲ, ನಾನು ಬಿಟ್ರೆ ಜಗತ್ತೇ ಇಲ್ಲ ಅಂತಾನೆ. ಹೌದಾ? ಅವ್ ಹಂಗಂತಾನೆ. ಇನ್ನೋಡು ಫೋಟೋ ಅಪ್ಲೋಡ್ ಮಾಡ್ತಾನ. ಏನ್ ಇಷ್ಟೊಂದು ಮಿಸ್ ಕಾಲ್ ಇದೆಯಲ್ಲ ನೋಡುವ. ಹಲೋ, ಏನು ಫೋನ್ ಮಾಡಿದ್ರಲ್ಲ? ಓ ಹೌದಾ, ನೆಟ್ವರ್ಕ್ ಸಿಗ್ತಿಲ್ವಾ? ನಾನು ಟ್ರೈ ಮಾಡ್ತೀನಿ. ಅವನೇ ಫೋನ್ ಮಾಡ್ತಿದ್ದಾನಲ್ಲ ಮಂಜ. ರಿಸೀವ್ ಮಾಡು, ರಿಸೀವ್ ಮಾಡಿ. ಏನು ಮಾಡ್ತಾ ಇದ್ದೀಯ? ಬೇಡ ಕಣ, ಅವನ ಸುದ್ದಿ ನಮ್ಗೆ ಯಾಕ? ಎತ್ಬೇಕು ಅಂತೀರಾ? ಎತ್ತ. ಹಲೋ, ಏನಾಯ್ತಾ? ನೆಟ್ವರ್ಕ್ ಪ್ರಾಬ್ಲಮ್. ಹಲೋ, ಕೇಳ್ತಾ ಇಲ್ಲ. ಹಲೋ ಹಲೋ, ಏ ನಿರಂಜನ, ನಿನ್ ತಮ್ಮಗೆ ಭಾಳ ಅತಿ ಆಯ್ತು ಕಣ, ಸೀನಿಯರ್ ಅಂತ ಸಿಕ್ಕಾಪಟ್ಟೆ ರ್ಯಾಗಿಂಗ್ ಮಾಡ್ತಾ ಇದ್ದಾನೆ. ಅವನಿಗೆ ಬೇಕಾಗಿದ್ದಲ್ಲ ನನ್ನ ಹತ್ರ ತರ್ಸ್ಕೊಂಡು ಆಮೇಲೆ ಕಾಟ ಕೊಡ್ತಿದ್ದಾನೆ ಕಣ. ಏನೇನ್ ತರಿಸ್ತಿದ್ದಾನೆ ನಿನ್ನ ಹತ್ರ? ಅವನ
ಸಿಗರೇಟ್ ಸಿಂಗಮ್ ಎಲ್ಲ ತರಿಸ್ತಾನೆ, ಆಮೇಲೆ ತರ್ಲಿಲ್ಲ ಅಂದ್ರೆ ಹೊಡಿತಾನ. ಸಿಗರೇಟ್ ತಂದಿದ್ದೆ ಸೇದೋಣ ಇದ್ರು, ಸಿಗರೇಟ್ ತಂದಿದ್ದೆ ಸೇದೋಣ ಇದ್ರು. ಅವನಂತೆ ಹಾಗೂ ಇಲ್ಲ. ನಾವು ನಿರಂಜನಗ್ ಬೈತಿರದಮ್ಮ ಸತೀಶ ಕೇಳಿಸ್ಕೊಂಡ್ ಬಿಟ್ಟಿದ್ದ. ನಿರಂಜನ ಇಲ್ಲ, ಅವನ್ ತಮ್ಮ ಸತ್ತೋಗಿದ್ದಂತೆ. ಏ ನಿರಂಜನ, ನಿನ್ ತಮ್ಮಗೆ ಬತ್ತ ನಿನಗೆ ಆದ್ರೆ ಸಂಜೆ ತಗೋಣ. ಏ ಅವನ್ ತಮ್ಮ ಹೆಂಗ್ ಸತ್ತ? ಏ ಅದ ಹಿಂದಿನ ಸರಿ ಆ ನಿರಂಜನ ಅಣ್ಣ ಅವನೊಬ್ಬನೇ ಹಾಳಾಗದಾಗ ಅವನ್ ತಮ್ಮನ್ನ ತಂದ ಕುಡಿಸಿದ್ದ. ಕುಡಿದು ಹೊಟ್ಟೆಲೇನೋ ಇನ್ಫೆಕ್ಷನ್ ಆಗಿತ್ತು, ಅದಕ್ಕೆ ಅದು ಇನ್ಫೆಕ್ಷನ್ ಜೋರ ಆಯ್ತಾ, ಅದಕ್ಕೆ ಇದ್ದ ಬದ್ ಮಾತ್ರ ಎಲ್ಲ ತಗೊಂಡು ಟ್ಯೂಷನ್ ಮಾಡ್ಕೊಂಡು. ಅಂಗಡಿ ಅಂತೂ ದೂರ ಇದೆ, ಇವ್ ಊರಿಗೆ ಹೋಗಿದ್ದ ಅಂಗಡಿ ಅವನು ಗೊತ್ತಾಗೋಕೆ ಚಾನ್ಸೇ ಇಲ್ಲ. ಇವನ ಹೆಸರಲ್ಲಿ ಏನೇನು ಬೇಕೋ ಎಲ್ಲ ತಗೊಂಡು ಮಜಾ ಮಾಡಿಬಿಡೋಣ. ಯಾರಾದ್ರೂ ಕುಡ್ಕೊಂಡು ಸ್ಟೈಲ್ ಆಗ್ತಾರೆ ಕುಡ್ಕೊಂಡು ಸ್ಟೈಲ್ ಇವ ಇಲ್ಲ, ನಮಗೆ ಒಂದು 500 ರೂಪಾಯಿ ಒಳ್ಳೆ ಪಾರ್ಟಿ ಸಿಗ್ತಪ್ಪ. ಬಾಕಿ ಎಲ್ಲ ನಿರ್ಜನ ಕೊಡ್ತೀನಿ. ಇವರೇನಿಲ್ಲಿ ಬಾಕಿ ವಸೂಲಿ ಮಾಡ್ಬಿಡೋಣ ತಡಿ. ಯೋ ಯೋ ನಿಂತ್ಕೊಳ್ರು. ಯೋ ಏನು ಅಲ್ಲಿ ತಿಂದು ಹೋಗ್ಬಿಟ್ರಿ, 2 ತಿಂಗಳು ಬಾಕಿ ಯಾರು ಕೊಡೋರು? ಈಗ ಗೊತ್ತಿಲ್ಲ ಇವತ್ತೆ. ಏನೇನೇನು 2 ತಿಂಗಳಿಂದ ಆಯ್ತು, ಮನೆಯಲ್ಲಿ ಸತ್ತು ಹೋದ್ರ ಯಾರಾದ್ರೂ? ಮಾತಾಡ್ಬೇಡ, ಏನಾಗಿದೆ ಅಂತ ಗೊತ್ತಾ ನಿನಗೆ? ಕೊಡ್ತೀವಿ ಅಂದ್ವಲ್ಲ ಹೋಗು. ಯಾವಾಗ ಅದು ಆಯ್ತು ನೋಡ್ತೀನಿ, ಕೊಡ್ಲಿಲ್ಲ ಅಂದ್ರೆ ಅವಾಗ ಹೇಳ್ತೀನಿ. ಎಲ್ಲಿ ಹೋಗ್ತಿದ್ದಾರೆ ಇವರು ನೋಡೋಣ. ಸಿಗರೇಟ್ ಎಂತ ಮಜಾ ಕೊಡುತ್ತಲೆ ಮಗ, ನಮ್ಗೊಂದ್ 2 ದಮ್ ಬಿಡ ಮಗ, ಬೇಗಲಿ. ಏಯ್ ಅವ್ರು ಇಲ್ಲೇ ಬರ್ತಿದಾರಲ್ಲಿ. ಮಂಜಣ್ಣ ಕತ್ತೆ ಅಂತೂ ಸಖತ್ತಾಗಿ ಹೇಳ್ದೆ, ಆದರೆ ಒಂಚೂರು ಬರ್ತಾನೆ. ಅವ್ನು ಯಾರೋ ನಿರಂಜನ್ ಅಂತೆ ಆ ಹುಡುಗರು ಕಳಿಸ್ಬಿಟ್ಟು ಅಂಗಡಿಲಿ ಸಿಗರೇಟು ಚಿಂಗಮ್ಮು ಅಂತ ಏನೇನೋ ತರ್ಸ್ಕೊಂಡು ಮಜಾ ಮಾಡ್ತಿದ್ರಂತೆ. ಅವ್ರು ಅವ್ನು ತಮ್ಮ ಸತ್ತದಂಬಿಟ್ಟು ಊರು ಹೋಗಿದ್ದೆ ಹೋಗಿದ್ದು ಕಣಪ್ಪ. ಆ ಹುಡುಗರು ಅವ್ನ ಅಕೌಂಟಲ್ಲಿ ಏನೇನು ತಗೊಂಡು ಚಿಂದಿ ಉಡಾಯಿಸ್ರು, ಅವ್ ಅಕೌಂಟು ದುಡ್ಡು ಕೊಟ್ಟರು ಕೊಡ್ನಿಲ್ವೋ ದೇವ್ರಿಗೆ ಗೊತ್ತು. ದುಡ್ಡಂತೂ ಒಟ್ಟಿನಲ್ಲಿ ಯಾರಾದರೂ ಕೊಟ್ಟೇ ಕೊಟ್ಟಿರ್ತಾರೆ, ಅವ ಅಂಗಡಿಯವನು ವಸೂಲಿ ಮಾಡೇ ಮಾಡಿರ್ತಾನೆ. ಸರಿ ನಿನ್ಗೆ ಇಲ್ಲೇ ಅಲ್ವಾ ಹೊಡೆದಿದ್ದು? ಯುವಕರ ಅಂದ್ರೆ ಇಷ್ಟೇನಾ? ಯುವಕರ ಹೊಗೆ ಬೆಂಕಿಯಂತಾಗಬೇಕಾದ ಯುವಕರು ನಿರುತ್ಸಾಹದ ಹೊಗೆಯಾಗಿದ್ದಾರೆ. ಯುವ ಪಥದುದ್ದಕ್ಕೂ ಬೆಂಕಿಯು ಬೆಳಕಿನಿಂದ ಕಂಗೊಳಿಸಬೇಕೇ ಹೊರತು ನಿರುತ್ಸಾಹದ ಹೊಗೆಯಿಂದಲ್ಲ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ನಾಯಕರು ಗಾಳಿಯೂದಿ ಕಿಡಿ ಹಚ್ಚಿದರೂ ಆ ಕಿಡಿ ಸ್ವಲ್ಪ ದಿನ ಕಿಡಿಯಾಗಿ ಉಳಿದು ಮತ್ತೆ ಅದು ನಿರುತ್ಸಾಹದ ಹೊಗೆಯಾಗಿ ಹಿಂತಿರುಗುವುದು. ಯುವಕರ ಈ ನಿರುತ್ಸಾಹದ ಸ್ಥಿತಿಗೆ ಕಾರಣವೇನೆಂದರೆ ಇಂದಿನ ಮೆಕಾಲೆ ಶಿಕ್ಷಣ ಪದ್ಧತಿ. ಎಂದು ಈ 4 ಗೋಡೆಯ ಶಿಕ್ಷಣವು ಬದಲಾಗಿ ಅರ್ಥಪೂರ್ಣಗೊಳ್ಳುವುದೋ ಅಂದಿನಿಂದ ಯುವಕರ ಈ ನಿರುತ್ಸಾಹದ ಸ್ಥಿತಿಯು ಬದಲಾಗಿ ಕಂಗೊಳಿಸುವುದು. ಶಿಕ್ಷಣದ ಮೂಲವು ಬದಲಾದರೆ ಮಾತ್ರ ಯುವಪಥ ಬೆಳಕಿನಿಂದ ಕಂಗೊಳಿಸುವುದು. ನಡೆದರೆ ಶಿಕ್ಷಣ ಸಂಸ್ಕರಣೆಯತ್ತ ನಡೆಯುವುದು, ಯುವಪಥ ಪರಿವರ್ತನೆಯತ್ತ.